ಎಕ್ಸೆಲ್ ಅಲ್ಲಿ ಡೈಲಿ ಸೇಲ್ಸ್ ರಿಜಿಸ್ಟರ್ ನ ಯಾವ ರೀತಿ ಮೇಂಟೈನ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಫಸ್ಟ್ ಎಕ್ಸೆಲ್ ನ ಓಪನ್ ಮಾಡ್ಕೋಬೇಕು. ಅದರಲ್ಲಿ ಡೈಲಿ ಸೇಲ್ಸ್ ರಿಜಿಸ್ಟರ್ ನ ಯಾವ ರೀತಿ, ಅದಕ್ಕೆ ಯಾವ ರೀತಿ ಫಾರ್ಮ್ಯಾಟ್ ಬರುತ್ತೆ, ನಿಮ್ಗೆ ಯಾವ ರೀತಿ ವರ್ಕ್ ಮಾಡೋದಕ್ಕೆ ಈಸಿ ಆಗತ್ತೆ, ಮತ್ತೆ ಅದನ್ನ ಡೈಲಿ ಸೇಲ್ಸ್ ರಿಜಿಸ್ಟರ್ ನ ಮತ್ತೆ ನೋಡೋದಕ್ಕೆ ಫಸ್ಟ್ ನೀವು ಎಕ್ಸೆಲ್ ಓಪನ್ ಮಾಡ್ಕೋಬೇಕು ಅಂದ್ರೆ ವಿಂಡೋಸ್ ಮತ್ತೆ ಆರ್ ಅಂತ ಪ್ರೆಸ್ ಮಾಡಿ ರನ್ ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ನೀವು ಎಕ್ಸೆಲ್ ಅಂತ ಟೈಪ್ ಮಾಡಿ ಎಕ್ಸೆಲ್ ಅಂತ ಟೈಪ್ ಮಾಡ್ಬಿಟ್ಟು ಎಂಟರ್ ಕೊಟ್ರೆ ನಿಮ್ಗೊಂದು ನ್ಯೂ ಎಕ್ಸೆಲ್ ಶೀಟ್ ಓಪನ್ ಆಗತ್ತೆ. ಸೊ ಆ ನ್ಯೂ ಎಕ್ಸೆಲ್ ಶೀಟ್ ಓಪನ್ ಆದ್ಮೇಲೆ ಯಾವ ರೀತಿ ಫಾರ್ಮ್ಯಾಟ್ ನ ಹಾಕೋಬೇಕು ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಡೈಲಿ ಸೇಲ್ಸ್ ರಿಜಿಸ್ಟರ್ ನ ಯಾವ ರೀತಿ ಮೇಂಟೈನ್ ಮಾಡೋದು ಅನ್ನೋದನ್ನ. ನಿಮ್ದು ಏನಾದ್ರು ಸ್ಮಾಲ್ ಬಿಸ್ನೆಸ್ ಇದೆ, ಅಥವಾ ಏನಾದ್ರು ಬಿಸ್ನೆಸ್ ಇದೆ, ಅಥವಾ ನಾನು ಎಲ್ಲಾದ್ರೂ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೀನಿ, ನನಗೆ ಡೈಲಿ ಸೇಲ್ಸ್ ನ ರಿಜಿಸ್ಟರ್ ನ ಯಾವ ರೀತಿ ಮೇಂಟೈನ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಫುಲ್ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಈ ಫಾರ್ಮ್ಯಾಟು ಕೂಡ ಸಿಂಪಲ್ ಆಗಿದೆ, ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಡೈಲಿ ಸೇಲ್ಸ್ ರಿಜಿಸ್ಟರ್. ಸೊ ನನ್ಗೆ ಇಲ್ಲಿ ಇಲ್ಲಿ ನಿಮ್ಗೆ ಇಲ್ಲೆಲ್ಲ ಸೇಲ್ಸ್ ಗಳು ಕಾಣ್ತಾ ಇದೆ, ಸಣ್ಣ ಸಣ್ಣ ಬಾಕ್ಸ್ ಗಳೆಲ್ಲ ಕಾಣ್ತಾ ಇದೆಯಲ್ಲ, ಅದಕ್ಕೆಲ್ಲ ನಾವು ಸೇಲ್ಸ್ ಅಂತೀವಿ. ನನಗೆ ಪೂರ್ತಿ ವೈಟ್ ಶೀಟ್ ಬೇಕು, ಫುಲ್ ಬ್ಲಾಂಕ್ ಆಗಿರೋದು, ಈ ತರ ಸೇಲ್ಸ್ ಗಳೆಲ್ಲ ಕಾಣಬಾರ್ದು. ನಾವು ಅವಾಗ ನಮ್ಗೆ ಎಷ್ಟು ಫಾರ್ಮೆಟ್ ಬೇಕು ಅದು ಫಾರ್ಮೆಟ್ ನೀಟ್ ಆಗಿ ಕಾಣುತ್ತೆ, ನಮ್ಗೆ ಎಷ್ಟು ಬಾಕ್ಸ್ ಬೇಕು ಅಷ್ಟು ಮಾತ್ರ ಬಾಕ್ಸ್ ಗಳನ್ನ ಹಾಕೊಳಕ್ಕೆ ಬಾರ್ದು. ಸೊ ಇದೆಲ್ಲ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಕಂಟ್ರೋಲ್ ಎ ಹೊಡೆದ್ರೆ ನಮ್ಗೆ ಆ ಫುಲ್ ಶೀಟ್ ಏನಿದೆ ಆ ಫುಲ್ ಶೀಟ್ ಸೆಲೆಕ್ಟ್ ಆಗುತ್ತೆ. ಆರ್ಟ್ ಎಚ್ ಎಚ್ ಎಂಟರ್ ಹೊಡೆದ್ರೆ ಸೊ ಸೆಲ್ಸ್ ಎಲ್ಲ ಏನಿದ್ವು ಅದೆಲ್ಲ ಹೋಗ್ಬಿಟ್ಟು ಫುಲ್ ವೈಟ್ ಶೀಟ್ ಆಗತ್ತೆ. ಇದು ವೈಟ್ ಶೀಟ್ ಅಲ್ಲಿ ನಾವು ಫಾರ್ಮೆಟ್ ನ ಹಾಕೊಂಡ್ರೆ ಸ್ವಲ್ಪ ಹೈಲೈಟ್ ಆಗಿ ಚೆನ್ನಾಗಿ ಕಾಣುತ್ತೆ. ಬನ್ನಿ, ಮುಂಚೆ ನಾವು ಇಲ್ಲಿ ಡೈಲಿ ಸೇಲ್ಸ್ ರಿಜಿಸ್ಟರ್ ನ ಎಂಟ್ರಿ ಮಾಡ್ಬೇಕು ಅಂದ್ರೆ ಡೇಟು ಮತ್ತೆ ಡೇ ಬೇಕು. ಡೇ ಹಾಕೋತೀನಿ, ನೆಕ್ಸ್ಟ್ ಡೇಟ್ ಹಾಕೋತೀನಿ. ಡೇಟ್ಗೆ ಯಾವತ್ತು 01/08 ನಾನು ಈ ತಿಂಗಳದ ಎಂಟ್ರಿ ಮಾಡ್ತಾ ಇದ್ದೀನಿ, ಸುಮ್ಮನೆ ಒಂದು ಅಸಂಪ್ಷನ್ ಅಲ್ಲಿ ನಾನು ನಿಮ್ಗೆ ತೋರ್ಸೋದಕ್ಕೆ. ಸೊ ನಾವು ಇಲ್ಲಿ ಡೇಟ್ ನ ಹಾಕೊಂಡ್ಮೇಲೆ ಡೇನ ಫಾರ್ಮುಲಾಯಿಂದ ಹಾಕ್ಬೋದು. ನಮ್ಗೆ ಈಗ 1ನೇ ತಾರೀಕು 8ನೇ ತಿಂಗಳು 2021 ಇದು ಯಾವತ್ ಬರುತ್ತೆ ಅಂತ ನಾವು ಫಾರ್ಮುಲಾ ಹಾಕಿ ಅದನ್ನ ಕಂಡುಹಿಡಿಬಹುದು. ಇದು ಈಸಿ ಆಗತ್ತೆ ನಿಮ್ಗೆ ಈ ಫಾರ್ಮುಲಾಯಿಂದ. ನಮ್ಗೆ ಪ್ರತಿ ಡೇಟ್ಗು ಡೇನ ಟೈಪ್ ಮಾಡೋದು ಟೈಮ್ ಸೇವ್ ಆಗುತ್ತೆ ಮತ್ತೆ ಈಸಿ ಆಗುತ್ತೆ, ಫೈಂಡ್ ಔಟ್ ಸುಲಭ ಆಗುತ್ತೆ. ಸೊ ನೀವು ಇಲ್ಲಿ ಅದಕ್ಕೆ ಫಾರ್ಮುಲಾ ಈಸ್ ಈಕ್ವಲ್ ಟೆಕ್ಸ್ಟ್ ಅಂತ ಟೈಪ್ ಮಾಡಿ ಓಪನ್ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ. ನೀವು ಡೇಟ್ ನ ಎಂಟ್ರಿ ಮಾಡಿದ್ರಲ್ಲ ಆ ಸೆಲ್ಗೆ ಬನ್ನಿ. ನಾನು ಇಲ್ಲಿ ಡೇಟ್ ಅಂತ ಎಂಟ್ರಿ ಮಾಡಿದ್ದೀನಲ್ಲ ಅದ್ರ ಮುಂದೆನೆ ಡೇಟ್ ನ ಎಂಟ್ರಿ ಮಾಡಿದ್ದೆ 01/08/2021 ಅಂತ. ಅದ್ ಆ ಸೆಲ್ಗೆ ಬಂದು ನೆಕ್ಸ್ಟ್ ಕಾಮ ಹಾಕಿ, ನೆಕ್ಸ್ಟ್ ಡಬಲ್ ಇನ್ವರ್ಟೆಡ್ ಕಾಮ ಹಾಕಿ, ನೆಕ್ಸ್ಟ್ DDDD ಅಂತ ನಾಲ್ಕು ಸಲ ಟೈಪ್ ಮಾಡಿ ಇದು ಡೇಟ್ ಡೇ ಬರೋದಕ್ಕೆ, ನೆಕ್ಸ್ಟ್ ಡಬಲ್ ಇನ್ವರ್ಟೆಡ್ ಕಾಮ ಕ್ಲೋಸ್ ಮಾಡಿ, ಡಬಲ್ ಇನ್ವರ್ಟೆಡ್ ಕಾಮ ಹಾಕಿ, ನೆಕ್ಸ್ಟ್ ಬ್ರಾಕೆಟ್ ನ ಕ್ಲೋಸ್ ಮಾಡಿ, ಆಮೇಲೆ ಎಂಟರ್ ಅಂತ ಕೊಡಿ. ಸೊ 1ನೇ ತಾರೀಕು 8ನೇ ತಿಂಗಳು ನಿಮ್ಗೆ ಸಂಡೇ ಬರುತ್ತೆ. ಇದನ್ನ ನೀವು ಎಲ್ಲಿಗೆ ಬೇಕಂದ್ರು ಅಂದ್ರೆ ಯಾವ ಡೇಟಿಗೆ ಬೇಕಾದ್ರು ಕಾಪಿ ಪೇಸ್ಟ್ ನ ಮಾಡ್ಕೋಬಹುದು. ನೆಕ್ಸ್ಟ್ ನಾನು ಪ್ರತಿ ಒಂದು ಡೇಟ್ ನ ಟೈಪ್ ಮಾಡ್ತಾ ಕೂತ್ಕೊಳ್ಳಲ್ಲ, ಅದಕ್ಕೆ ಟೈಮ್ ವೇಸ್ಟ್ ಆಗುತ್ತೆ. ನೀವು ನೆಕ್ಸ್ಟ್ ಇದಕ್ಕೆ ಈಸಿ ಮೆಥಡ್ ಅಂದ್ರೆ ಈಸ್ ಈಕ್ವಲ್ ಟು 1 ಏನಿತ್ತು ಅದಕ್ಕೆ +1 ಮಾಡಿ, 1/8/2021 ಏನಿತ್ತು ಆ ಸೆಲ್ಗೆ ಬನ್ನಿ, +1 ಅಂತ ಕೊಡಿ. ಇವಾಗ 2/8 ಆಗತ್ತೆ. ಇದನ್ನು ಅಷ್ಟೇ, ಈ ಕಡೆ ಸಂಡೇ ಅಂತ ಇತ್ತಲ್ಲ ಇದ್ರೊಳಗಡೆ ಫಾರ್ಮುಲಾ ಇದೆ, ನೀವು ಡೈರೆಕ್ಟ್ ಇದನ್ನ ಕಾಪಿ ಪೇಸ್ಟ್ ಮಾಡ್ಬಿಟ್ಟು Ctrl+C ಮಾಡಿ ನೆಕ್ಸ್ಟ್ ಪಕ್ಕದ ಸೆಲ್ಗೆ ಬಂದು ಅದಕ್ಕೆ ಎಂಟರ್ ಮಾಡಿ ಹೋದ ನೆಕ್ಸ್ಟ್ ಡೇ ಮಂಡೇ ಅಂತ ಬರುತ್ತೆ 2ನೇ ತಾರೀಕು. ಸೊ ಇದನ್ನ ನೀವು ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಕಾಪಿ ಪೇಸ್ಟ್ ಮಾಡ್ಬಾರ್ದು, ಅಂದ್ರೆ ಪೂರ್ತಿ ಮಂತ್ ಎಂಡ್ ವರ್ಗುನು ನೀವು ಇದನ್ನ ಕಾಪಿ ಪೇಸ್ಟ್ ಮಾಡ್ಕೋಬಹುದು. Ctrl+C ಅಂತ ಮಾಡಿ ಶಿಫ್ಟ್ ಇಟ್ಕೊಳ್ಳಿ. ಶಿಫ್ಟ್ ಇಟ್ಕೊಂಡು ರೈಟ್ ಆರೋ ಮಾರ್ಕ್ ಅಲ್ಲಿ ನಿಮ್ಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಎಂಟರ್ ಅಂತ ಕೊಡಿ. ಸೊ ಅದೇ ತರ ಕಂಟಿನ್ಯೂಸ್ ಆಗಿ ಡೇಟು ಮತ್ತೆ ಡೇ ಬರುತ್ತೆ ನಿಮ್ಗೆ. ಸೊ ನಾನು 14ನೇ ತಾರೀಕುವರೆಗೂ ಆಗಿದೆ, ನೆಕ್ಸ್ಟ್ ಮುಂದಕ್ಕೂ ಹಾಕೊಳ್ಳೋಣ, ಅಂದ್ರೆ ಈ ಮಂತ್ ಎಂಡ್ ವರ್ಗು ಹಾಕೊಳ್ಳೋಣ. ಸರಿನಾ, ನೆಕ್ಸ್ಟ್ ಡೇ ಮತ್ತೆ ಡೇಟ್ ಆಯ್ತು. ಡೈಲಿ ಸೇಲ್ಸ್ ರಿಜಿಸ್ಟರ್ಗೆ ನೆಕ್ಸ್ಟ್ ಇನ್ ಏನ್ ಬೇಕು, ಐಟಮ್ಗಳು ಬೇಕು, ಪ್ರಾಡಕ್ಟ್ ನೀವು ಯಾವ್ಯಾವ ಪ್ರಾಡಕ್ಟ್ ನ ಸೇಲ್ ಮಾಡ್ತೀರಾ ಅಂತ ಹೇಳಿ. ಸೊ ಆ ಪ್ರಾಡಕ್ಟ್ ಗಳನ್ನ ಎಂಟ್ರಿ ಮಾಡ್ತಾ ಹೋಗ್ತೀನಿ. ನಾನು ಸುಮ್ನೆ ಐಟಮ್ ನಂಬರ್ 1 ಅಂತ ಹಾಕ್ತೀನಿ. ಸೊ ನಾನು ಇದನ್ನೇ ಕಾಪಿ ಪೇಸ್ಟ್ ಮಾಡ್ಬಿಟ್ಟು ಸ್ವಲ್ಪ ಎಡಿಟ್ ಮಾಡ್ತೀನಿ. ಐಟಮ್ ನಂಬರ್ 1
ನಿಮ್ದು ಐಟಮ್ ಏನಿರುತ್ತೆ, ನೀವು ಪ್ರಾಡಕ್ಟ್ ನೇಮು, ಅದನ್ನ ನೀವು ಹಾಕೊಳ್ಳಿ. ನಾನು ಇಲ್ಲಿ ಸುಮ್ಮನೆ ನಿಮ್ಗೆ ತೋರ್ಸೋದಕ್ಕೆ ಅಸಂಪ್ಷನಿಗೆ ಮಾತ್ರ ಐಟಮ್ ನಂಬರ್ 1, 2, 3, 4 ಅಂತ ಹಾಕೊಂಡಿದ್ದೀನಿ, 5 ಐಟಮ್ ಹಾಕೊಂಡಿದ್ದೀನಿ. ನೆಕ್ಸ್ಟು 5 ಐಟಮ್ದು ಟೋಟಲ್ ಬರಬೇಕು ನಮಗೆ. ಸೊ ಒಂದು ರೋ ಬಿಡೋಣ, ಒಂದು ರೋ ಬಿಟ್ಬಿಟ್ಟು, ಅಂದರೆ ಒಂದು ಸೆಲ್ ಬಿಟ್ಬಿಟ್ಟು ನೆಕ್ಸ್ಟ್ ಸೆಲ್ಗೆ ಟೋಟಲ್ ಹಾಕೊಂಡಿದ್ದೀನಿ. ಅದಾದಮೇಲೆ ಈ ಸೇಲ್ಸ್ದು ಕಲೆಕ್ಷನ್ನ ಹಾಕೋಬೇಕು. ಈಗ ಸೇಲ್ಸು ಕಲೆಕ್ಷನ್, ಕಲೆಕ್ಷನ್ಸು ಯಾವ್ಯಾವ ರೀತಿ ಆಗತ್ತೆ. ಈಗ ಒಂದು ಐಟಮ್ ಸೇಲ್ ಆದ್ಮೇಲೆ ಕಲೆಕ್ಷನ್ ನಮ್ಗೆ ಯಾವ್ಯಾವ ರೀತಿ ಆಗತ್ತೆ ಅಂದ್ರೆ, ಪಾರ್ಟಿ ನಮಗೆ ಕ್ಯಾಶ್ ಕೊಡ್ಬೋದು. ಸೊ ಕ್ಯಾಶ್ ಅಲ್ಲಿ ಈಗ 50,000 ಸೇಲ್ ಆಗಿದೆ ಅಂದ್ರೆ ಕ್ಯಾಶ್ ಅಲ್ಲಿ ಒಂದು 5,000 ಬಂದಿರ್ ಅಂದ್ರೆ ಪೂರ್ತಿ ಆ ದಿನಕ್ಕೆ 50,000 ಸೇಲ್ ಆಗಿದೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಂದ್ರೆ ಕ್ಯಾಶ್ ಅಲ್ಲಿ ಒಂದು 5,000 ಬಂದಿರ್ಬೋದು. ನೆಕ್ಸ್ಟ್ ಚೆಕ್ ಅಲ್ಲಿ ಒಂದು 15,000, ಮತ್ತೆ ಕಾರ್ಡ್ಸ್ ಅಲ್ಲಿ ಬಂದಿರ್ಬೋದು ಒಂದು 30,000 ಈ ತರ. ಅಂದ್ರೆ ಅದಕ್ಕೆ ಬ್ರೇಕಪ್ ನಮ್ಗೆ ಈಗ ಕ್ಯಾಶ್ ಹಾಕೋತೀನಿ, ನೆಕ್ಸ್ಟ್ ಕಾರ್ಡ್ ಸ್ವೈಪ್ ಮಾಡ್ತಾರೆ, ಕಾರ್ಡ್ ಅಲ್ಲಿ ಬರುತ್ತೆ. ಕಾರ್ಡ್ ಆದ್ಮೇಲೆ ನೆಕ್ಸ್ಟ್ ಚೆಕ್ ಅಲ್ಲಿ ಪೇಮೆಂಟ್ ಮಾಡ್ಬೋದು, ಅಥವಾ ಆನ್ಲೈನ್ ಪೇಮೆಂಟ್ ಇರುತ್ತೆ ಇವಾಗೆಲ್ಲ. ಸೊ ಆನ್ಲೈನ್ ಅನ್ನೋದಕ್ಕಿಂತ ಗೂಗಲ್ ಪೇ ಭೀಮ್ ಆದರ್ಶ್ ಪೆಂಡಿಂಗ್. ಸೊ ಕ್ಯಾಶ್ ಅಲ್ಲಿ ಬರುತ್ತೆ ಅಮೌಂಟ್, ಕಾರ್ಡ್ ಅಲ್ಲಿ ಬರುತ್ತೆ, ಚೆಕ್ ಅಲ್ಲಿ ಬರುತ್ತೆ, ಆನ್ಲೈನ್ ಪೇಮೆಂಟ್, ಗೂಗಲ್ ಪೇ, ಫೋನ್ ಪೇ, ಭೀಮ್, ಮತ್ತೆ ಅದರ್ಸ್ ಇನ್ ಯಾವ ರೀತಿ, ಅಥವಾ ಯಾವ್ದಾದ್ರು ಪಾರ್ಟಿ ನಿಲ್ಸಿ ಹೋಗಿದ್ದಾರೆ ಅಥವಾ ಸಾಲ ತಗೊಂಡಿದ್ದಾರೆ ಅಂದ್ರೆ ಅದನ್ನ ಅದರ್ಸ್ ಅಲ್ಲಿ ಹಾಕಿ ಅದನ್ನ ಕಮೆಂಟ್ಸ್ ಅಲ್ಲಿ ಅಂದ್ರೆ ಸೆಲ್ ಒಳಗಡೆ ಒಂದು ಕಮೆಂಟ್ ಇನ್ಸರ್ಟ್ ಮಾಡೋದು ಬರುತ್ತೆ, ಅದು ಹೇಳ್ಕೊಡ್ತೀನಿ. ಅದರಲ್ಲಿ ಆ ಪಾರ್ಟಿ ಹೆಸರು ಹಾಕಿ ಅಂತವ್ರದ್ದು ಇಷ್ಟು ಪೆಂಡಿಂಗ್ ಇದೆ, ಅವ್ರು ಬಂದು ಇಂಥ ದಿನ ಸೆಟ್ಲ್ಮೆಂಟ್ ಮಾಡ್ತಾರೆ, ಆ ತರ ಡಿಸ್ಕ್ರಿಪ್ಷನ್ ನ ಹಾಕ್ಬೇಕು ಅಲ್ಲಿ. ನೆಕ್ಸ್ಟ್ ಪೆಂಡಿಂಗು, ಪೆಂಡಿಂಗ್ ಅದೇ ಹೇಳಿನಲ್ಲ, ಯಾರಾದ್ರೂ ಈ ತರ ನಿಲ್ಸ್ ಹೋಗಿದ್ದಾರೆ ಅಂದ್ರೆ ಅವ್ರದ್ದು ಪೆಂಡಿಂಗ್ ಅಲ್ಲಿ ಹಾಕೋಬಹುದು, ಅಥವಾ ಅಷ್ಟ್ ಬರ್ಬೇಕು ಅಂತ ಪೆಂಡಿಂಗ್ ಅಲ್ಲಿ ನೀವು ಹಾಕೋಬಹುದು. ನೆಕ್ಸ್ಟ್ ಇದು ಟೋಟಲ್. ಸೊ ಈ ಟೋಟಲ್ ಸೇಲ್ಸ್ ಟೋಟಲ್ ಏನಿರುತ್ತೆ, ಫಸ್ಟ್ ಒನ್ ಸೇಲ್ಸ್ ಟೋಟಲ್ಸ್ ಇರುತ್ತಲ್ಲ, ಈ ಟೋಟಲ್ ಮತ್ತೆ ಈ ಕಲೆಕ್ಷನ್ ಟೋಟಲ್, ಈ ಎರಡನ್ನು ಮ್ಯಾಚ್ ಆಗ್ಬೇಕು, ಇಲ್ಲ ಅಂದ್ರೆ ಅದು ವೇರಿಯನ್ಸ್ ಬರುತ್ತೆ. ಸೊ ಅದನ್ನ ಯಾವ ರೀತಿ ಹಾಕೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ವೇರಿಯನ್ಸ್ ಏನಕ್ಕೆ ಬರುತ್ತೆ, ಡಿಫ್ರೆನ್ಸ್ ಬರುತ್ತೆ. ಸೊ ಡಿಫ್ರೆನ್ಸ್ ಹೆಂಗ್ ಬರುತ್ತೆ ನೋಡೋಣ ಬನ್ನಿ. ಈಗ ನಾನು ಇದಕ್ಕೆ ಒಂದು ಫಾರ್ಮೆಟ್ ಅಂದ್ರೆ ಫುಲ್ ಬಾರ್ಡರ್ ಹಾಕ್ತಿದ್ದೀನಿ. ಸೊ ನಾನು ಶಿಫ್ಟ್ ಇಟ್ಕೊಂಡು ನನ್ನ ಡಾಟಾ ಎಂಟ್ರಿ ಏನ್ ಮಾಡಿದ್ದೀನಿ ಅಷ್ಟಕ್ಕೂ ಸೆಟ್ ಆಗೋ ತರ ಒಂದು ಫಾರ್ಮೆಟ್ Alt+H+BA ಅಂತ ಹಾಕ್ತಿದ್ದೀನಿ. ಇಷ್ಟಕ್ಕೂ ಫುಲ್ ಇವಾಗ ಫುಲ್ ಬಾರ್ಡರ್ ಗಳೆಲ್ಲ ಬರುತ್ತೆ, ಆಲ್ ಬಾರ್ಡರ್ಸ್ ಬರುತ್ತೆ. ಸೊ ಇದನ್ನ ಹೈಲೈಟ್ ಮಾಡ್ಕೋಬೇಕು ಅಂದ್ರೆ ಕಲರ್ ಹಾಕೋಬೇಕು. ನಾನು ಒಂದೊಂದು ಲೈನಿಗೂ ಒಂದೊಂದು ಕಲರ್ ಹಾಕ್ತೀನಿ ಅಂದ್ರೆ ಹೆಡ್ಡಿಂಗ್ಸ್ ಗೆ. ಸೊ ಇಲ್ಲಿ ಕಲರ್ ಹಾಕೋಬೇಕು ಅಂದ್ರೆ Alt+H+H ಅಂತ ಪ್ರೆಸ್ ಮಾಡಿ ನಿಮ್ಗೆ ಕಲರ್ ಟ್ಯಾಬ್ ಓಪನ್ ಆಗುತ್ತೆ. ಈ ಕಲರ್ ಟ್ಯಾಬ್ ಅಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನ ನೀವು ಆರೋ ಮಾರ್ಕಿನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಮಾಡಿ. ನೆಕ್ಸ್ಟ್ ನಾನು ಶಿಫ್ಟ್ ಇಟ್ಕೊಂಡು ರೈಟ್ ಆರೋ ಮಾರ್ಕು ಅಥವಾ ಆರೋ ಮಾರ್ಕಿನಲ್ಲಿ ನೀವು ಯಾವ ರೀತಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. Alt+H+H ಹೊಡೆದ್ರೆ ನಿಮ್ಗೆ ಮತ್ತೆ ಕಲರ್ ಟ್ಯಾಬ್ ಬರುತ್ತೆ. ಸೊ ನೀವು ಅದೇ ತರ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟವಾಗಿದ್ದು ಅಥವಾ ಹೈಲೈಟ್ ಆಗೋಣ ಅಂತ ಕಲರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಟೋಟಲ್ ಗೆ ಕಲರ್ ಹಾಕ್ತಿದ್ದೀನಿ, ಸೇಮ್ Alt+H+H ಹಾಕ್ತೀನಿ. ಸೊ ಇದನ್ನ ನಾನು Ctrl+B ಮಾಡ್ತಿದ್ದೀನಿ ಅಂದ್ರೆ ಬೋಲ್ಡ್ ಲೆಟರ್ಸ್ ಅಲ್ಲಿ ಮಾಡ್ತಿದ್ದೀನಿ. ನೆಕ್ಸ್ಟ್ ಟೋಟಲ್, ನೆಕ್ಸ್ಟ್ Alt+H+H, ನೆಕ್ಸ್ಟ್ ಕಲರ್ ಹಾಕ್ತಿದ್ದೀನಿ, ಇದಕ್ಕೂ ಸೇಮ್ Ctrl+B ಮಾಡ್ತಿದ್ದೀನಿ. ನೆಕ್ಸ್ಟ್ ಡಿಫ್ರೆನ್ಸ್, ಇದು ಸ್ವಲ್ಪ ತುಂಬಾ ಹೈಲೈಟ್ ಆಗಿ ಕಾಣಬೇಕು ಡಿಫ್ರೆನ್ಸ್. ಸೊ ಇದು Alt+H+H ಮತ್ತೆ ಎಲ್ಲೋ ಕಲರ್ Ctrl+B ಇದಕ್ಕೂ
ಇಲ್ಲಿ ನಾವು ನೆಕ್ಸ್ಟ್ ಫಾರ್ಮಲ್ ಹಾಕೋಬೇಕು. ಫಾರ್ಮಲ್ ಇಲ್ಲಿ ಮೇಲ್ಗಡೆ ಸಮ್ ಒಂದ್ ಲೈನ್ ಎಕ್ಸ್ಟ್ರಾ ಇದೆ, ಅದು ತೆಗ್ದ್ಬಿಡೋಣ. ಸೊ ಈ ಲೈನ್ ನ ಮಧ್ಯದಲ್ಲಿ ಡಿಲೀಟ್ ಮಾಡ್ಕೋಬೇಕು ಅಥವಾ ಸೇರಿಸ್ಬೇಕು ಅಂದ್ರೆ, ಈಗ ಮಧ್ಯದಲ್ಲಿ ಇಲ್ಲಿ ಡೇಟ್ ಆದ್ಮೇಲೆ ಒಂದ್ ಲೈನ್ ಇದೆ, ಇದನ್ನ ಹೆಂಗ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂದ್ರೆ ಶಿಫ್ಟ್ ಮತ್ತೆ ಸ್ಪೇಸ್ ಬಾರ್ ಹೊಡೆದ್ರೆ ಫುಲ್ ರೋ ಸೆಲೆಕ್ಟ್ ಆಗತ್ತೆ. ಆಲ್ಟ್ ಎಚ್ ಡಿ ಡಿ ಅಂತ ಹೊಡೆದ್ರೆ ಆ ರೋ ಡಿಲೀಟ್ ಆಗತ್ತೆ. ಮತ್ತೆ ನೀವು ಆ ರೋ ನ ಸೇರಿಸ್ಬೇಕು ಅಥವಾ ಎಲ್ಲರೂ ಮಧ್ಯದಲ್ಲಿ ಒಂದ್ ರೋ ಸೇರಿಸ್ಕೋಬೇಕು ಹೆಂಗೆ ಅಂದ್ರೆ, ಆಲ್ಟ್ ಎಚ್ ಐ ಆರ್ ಅಂತ ಹೊಡೆದ್ರೆ ನಿಮ್ಗೆ ಒಂದ್ ರೋ ಆಡ್ ಆಗತ್ತೆ. ಸರಿನಾ? ಮತ್ತೆ ಡಿಲೀಟ್ ಮಾಡ್ಬೇಕು ಅಂದ್ರೆ ಶಿಫ್ಟ್ ಸ್ಪೇಸ್ ಬಾರ್ ಆಲ್ಟ್ ಎಚ್ ಡಿ ಡಿ ಸೇರಿಸ್ಬೇಕು ಅಂದ್ರೆ ಅಷ್ಟೇನೆ, ಶಿಫ್ಟ್ ಸ್ಪೇಸ್ ಬಾರ್ ಅವ್ರು ಸೆಲೆಕ್ಟ್ ಮಾಡ್ಕೋಬೇಕು. ನೀವ್ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಆಲ್ಟ್ ಎಚ್ ಐ ಆರ್ ಅಂತ ಹೊಡೆದ್ರೆ ನೀವು ಅಲ್ಲಿ ಅದನ್ನ ರೋನ ಆಡ್ ಮಾಡ್ಕೋಬಹುದು. ಸರಿನಾ? ಕಾಲಮ್ ಆಡ್ ಮಾಡ್ಬೇಕು ಅಂದ್ರೂ ಅಷ್ಟೇನೆ, ಈ ಮಧ್ಯದಲ್ಲಿ ಒಂದು ಕಾಲಮ್ ಆಡ್ ಮಾಡ್ಬೇಕು ಅಂದ್ರೆ ಕಂಟ್ರೋಲ್ ಮತ್ತೆ ಶಿಫ್ಟ್ ಹೊಡಿಬೇಕು. ಕಂಟ್ರೋಲ್ ಶಿಫ್ಟ್ ಹೊಡೆದ್ರೆ ಕಾಲಮ್ ಸೆಲೆಕ್ಟ್ ಆಗತ್ತೆ, ಶಿಫ್ಟ್ ಸ್ಪೇಸ್ ಬಾರ್ ಹೊಡೆದ್ರೆ ರೋ ಸೆಲೆಕ್ಟ್ ಆಗತ್ತೆ. ಇಲ್ಲಿ ಅಷ್ಟೇ ಆಲ್ಟ್ ಎಚ್ ಐ ಸಿ ಅಂತ ಹೊಡಿಬೇಕು. ಇಲ್ಲಿ ನಮಗೆ ಕಾಲಮ್ ಬೇಕು, ಆಲ್ಟ್ ಎಚ್ ಐ ಸಿ ಅಂತ ಹೊಡೆದ್ರೆ ನಿಮ್ಗೆ ಒಂದು ಕಾಲಮ್ ಇನ್ಸರ್ಟ್ ಆಗತ್ತೆ. ಸೊ ನಾನು ಇದನ್ನ ಇವಾಗ ಕಂಟ್ರೋಲ್ ಝಡ್ ಮಾಡ್ತೀನಿ, ಯಾಕಂದ್ರೆ ನಾನು ಡೇಟಲ್ ಹಾಕೊಂಡಿದ್ದೀನಿ. ಮತ್ತೆ ಇಲ್ಲಿ ಟೈಮ್ ಎಲ್ಲ ಇದಾಗತ್ತೆ ಅಂತ ನಾನು ಕಂಟ್ರೋಲ್ ಝಡ್ ಮಾಡಿದ್ದೀನಿ. ಡಿಲೀಟು ಹಂಗೇನೆ, ಕಂಟ್ರೋಲು ಮತ್ತೆ ಸ್ಪೇಸ್ ಬಾರ್ ಹೊಡೆದು ಕಾಲಮ್ ಸೆಲೆಕ್ಟ್ ಆಗತ್ತೆ, ಆಲ್ಟ್ ಎಚ್ ಡಿ ಡಿ ಹೊಡೆದ್ರೆ ಡಿಲೀಟ್ ಆಗತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಟೋಟಲ್ಗೆ ಫಾರ್ಮಲ್ ಹಾಕೋತೀನಿ, ಇಸ್ ಈಕ್ವಲ್ ಟು ಸಮ್ ಸಮ್. ಇದಕ್ಕೆ ಶಾರ್ಟ್ಕಟ್ ಕೀ ಅಂದ್ರೆ ಆಲ್ಟ್ ಇಸ್ ಈಕ್ವಲ್ ಟು ಹೊಡೆದ್ರೆ ಆಟೋ ಸಮ್ ಸೆಲೆಕ್ಟ್ ಆಗತ್ತೆ, ಸಮ್ ಫಾರ್ಮುಲಾ ಸೆಲೆಕ್ಟ್ ಆಗುತ್ತೆ. ನೀವು ಜಸ್ಟ್ ಅದನ್ನ ಆರೋ ಮಾರ್ಕ್ ನಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಟರ್ ಹೊಡಿ. ಸರಿನಾ? ಇದನ್ನ ನೀವು ಕೊನೆವರೆಗೂ ಕಾಪಿ ಪೇಸ್ಟ್ ಮಾಡ್ಕೋಬಹುದು. ನಿಮ್ ಎಲ್ಲಾ ಕಾಲಮ್ಗು ಎಲ್ಲಾ ಸೆಲ್ಸ್ಗೂ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಸರಿನಾ? ನೆಕ್ಸ್ಟ್ ಕಲೆಕ್ಷನ್ಸ್ ಅಷ್ಟೇನೆ, ಕಲೆಕ್ಷನ್ಸ್ ಟೋಟಲ್ ಗೆ ಬಂದ್ಬಿಟ್ಟು ಆಲ್ಟ್ ಇಸ್ ಈಕ್ವಲ್ ಹೊಡಿರಿ. ನಿಮ್ಗೆ ಎಲ್ಲಿಂದ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಟರ್ ಹೊಡಿರಿ. ಇದನ್ನು ಸೇಮ್ ಅದೇ ರೀತಿ ಕಾಪಿ ಪೇಸ್ಟ್ ಮಾಡಿ ಕೊನೆವರೆಗೂ. ಈ ಡಿಫ್ರೆನ್ಸ್ ಇದೆಯಲ್ಲ, ಡಿಫ್ರೆನ್ಸ್ ಇದಕ್ಕೆ ನೀವು ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಒಂದ್ ನಿಮಿಷ ಇದೆ, ನಾನು ಇದು ಇಲ್ಲಿ ಎಕ್ಸ್ಟ್ರಾ ರೋಸ್ ಇತ್ತಲ್ಲ ಅದೆಲ್ಲ ತೆಗಿತಾ ಇದ್ದೀನಿ, ಆಲ್ಟ್ ಎಚ್ ಡಿ ಡಿ ಹೊಡಿತಾ ಇದ್ದೀನಿ. ನೆಕ್ಸ್ಟ್ ಇಲ್ಲೊಂದು ಎಕ್ಸ್ಟ್ರಾ ಕಾಲಮ್ ಇದೆ ಏನದು, ಇದನ್ನು ತೆಗಿತೀನಿ, ಆಲ್ಟ್ ಎಚ್ ಡಿ ಡಿ ಹೊಡಿತಾ ಇದ್ದೀನಿ. ಸೊ ಇದನ್ನ ನಾನು ಮುಂದಕ್ಕೆ ಪೇಸ್ಟ್ ಮಾಡ್ಬಿಟ್ಟು ಇದನ್ನು ತೆಗಿದೆ. ನಾನು ಇದಕ್ಕೆ ಒಂದು ಕಲರ್ ಹಾಕೋತೀನಿ. ಸೊ ಡೈಲಿ ಸೇಲ್ಸ್ ರಿಜಿಸ್ಟರ್ ಅಂತ ಹೇಳಿ ಹಾಕೊಂಡಿದ್ದೀನಿ. ಇದನ್ನ ಫ್ರೀಸ್ ಮಾಡ್ಕೋಬೇಕು. ಈಗ ಟಾಪ್ ರೋ ಮತ್ತೆ ಫ್ರಂಟ್ ಕಾಲಮ್ ಏನಿದೆ ಅದನ್ನ ನಾನು ಫ್ರೀಸ್ ಮಾಡ್ಕೋಬೇಕು. ಫ್ರೀಸ್ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಹೆಡ್ಡಿಂಗ್ ಹಂಗೆ ಇರತ್ತೆ, ಬಾಕಿ ಇದೇನು ಡೇಟಸ್ ಎಲ್ಲ ಬರುತ್ತೆ ಅದು ಮೂವ್ ಆಗ್ತಾ ಇರತ್ತೆ. WFF ಹೊಡೆದ್ರೆ ನಿಮ್ಗೆ ಇದೊಂದು ಪ್ಯಾನಲ್ ಫ್ರೀಸ್ ಆಗತ್ತೆ. ಆಲ್ WFF ಹೊಡೆದ್ರೆ ಪ್ಯಾನಲ್ ಫ್ರೀಸ್ ಆಗತ್ತೆ ನೋಡಿ. ಆರ್ WFF ಹಾಕಿದ್ದೀನಿ. ಇವಾಗ ಫಸ್ಟ್ ಕಾಲಮ್ ಏನಿದೆ ಇದು, ಮತ್ತೆ ಈ ಕಡೆ ರೋಸ್ ಏನಿದೆ, ನಮ್ಗೆ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ನಾವು ಅದನ್ನ ಸೆಲ್ಸ್ ನ ಇಟ್ಕೊಂಡು ಸೆಲ್ಸ್ ಪಾಯಿಂಟ್ ನ ನಾನು ಈ ಈ ಪಾಯಿಂಟ್ ಅಲ್ಲಿ ಈ ಸೆಲ್ಗೆ ನಾನು ಫ್ರೀಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಈ ಕಾಲಮ್ ಹಿಂಗೆ ಸ್ಟೇ ಆಗಿರತ್ತೆ, ಮತ್ತೆ ಈ ಮೇಲ್ಗಡೆ ಎರಡು ರೋ ಏನಿದೆ ಮೂರು ಇದು ಇದೇ ತರ ಸ್ಟೇ ಆಗಿ ಇರತ್ತೆ. ಇದು ಏನಕ್ಕೆ ಅನುಕೂಲ ಆಗತ್ತೆ ಅಂದ್ರೆ ನೋಡಿ, ನಾವು ಹಿಂಗೆ ಕೆಳಗಡೆ ಹೋದ್ರೆ ಸೊ ಹೆಡ್ಡಿಂಗ್ ಅದೇ ರೀತಿ ಇರತ್ತೆ, ಇದು ಮಾತ್ರ ಹಿಂಗೆ ಒಳಗಡೆ ಹೋಗ್ತಾ ಇರತ್ತೆ. ಈ ಕಡೆನೂ ಅಷ್ಟೇನೆ. ಈಗ ನಾನು ಈ ಮಂತ್ ಎಂಡ್ ವರ್ಗೂ ಬೇಕಲ್ವಾ, ಇದನ್ನ ಸೇಮ್ ಈಗ ಫಾರ್ಮಲ್ ಎಲ್ಲ ಹಾಕಿದೆ, ಸಾರಿ ಡಿಫ್ರೆನ್ಸ್ ಇನ್ನು ಫಾರ್ಮಲ್ ಹಾಕಿಲ್ಲ, ಅದನ್ನ ಹಾಕೊಂಡ್ಬಿಡೋಣ. ಡಿಫ್ರೆನ್ಸ್ಗೆ ಇಸ್ ಈಕ್ವಲ್ ಟೋಟಲ್ ಸೇಲ್ಸ್ ಮೈನಸ್ ಟೋಟಲ್ ಕಲೆಕ್ಷನ್ಸ್. ಇದನ್ನ ಕಂಟ್ರೋಲ್ ಸಿ ಮಾಡಿ ಇಲ್ಲಿವರೆಗೂ ಪೇಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನ ಫುಲ್ ಸೆಲೆಕ್ಟ್ ಮಾಡ್ಕೋತೀನಿ, ನಮ್ಮ ಲಾಸ್ಟ್ ಕಾಲಮ್ನ ಕಂಟ್ರೋಲ್ ಸಿ ಮಾಡಿ ನಂಗೆ ಎಲ್ಲಿವರೆಗೂ ಬೇಕು. ಸೊ 9ನೇ ತಿಂಗಳವರೆಗೂ ಹೋಗ್ಬಿಡ್ತು ನಾನು ಇಲ್ಲಿ 31-8. 9ನೇ ತಿಂಗಳು ಬೇಡ, 8ನೇ ತಿಂಗಳು ಸಾಕು. ಸೊ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆಲ್ಟ್ ಎಚ್ ಡಿ ಡಿ ನಾನಾದ್ರೆ ಮಂತ್ ಎಂಡ್ಗೆ ಕ್ಲೋಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಈ ಕಡೆ ಕೊನೆಯಲ್ಲಿ ಒಂದು ಟೋಟಲ್ನ ಮಾಡ್ಕೋಬಹುದು ನೀವು. ಸೊ ಮಂತ್ಲಿ ಟೋಟಲ್ ಇಲ್ಲಿ ಬರೋ ತರ ಮಾಡ್ಕೋಬಹುದು. ಇಷ್ಟ ಆದ್ಮೇಲೆ ಇವತ್ತು ನಮಗೆ ಐಟಮ್ 1ನೇ ತಾರೀಕು
ಐಟಮ್ ನಂಬರ್ ಒನ್ ಅನ್ನೋದು ಅಂದ್ರೆ ಆ ಪ್ರಾಡಕ್ಟ್ ನೇಮ್, ನಾನು ಬರೀ ಐಟಮ್ ನಂಬರ್ ಒನ್ ಅಂತ ಹಾಕಿದ್ದೀನಿ, ಆದ್ರೆ ಅದು ಸ್ಪೆಸಿಫಿಕ್ ಆಗಿ ಆ ಒಂದು ಪ್ರಾಡಕ್ಟ್ ನೇಮ್ ನ ನೀವು ಹಾಕೊಂಡಿರ್ತಾರ, ಏನೋ ಒಂದು ಹಾಕೊಂಡಿರ್ತಾರ, ಫುಡ್ ಸಾಫ್ಟ್ ಡ್ರಿಂಕ್ಸು, ಬೇಕರಿ ಐಟಮ್, ಏನಾಗಿರ್ಬೋದು ನಿಮ್ದು ಒಂದು ಸೇಲ್ಸ್, ಯಾವ್ದಾದ್ರು ಒಂದು ಪ್ರಾಡಕ್ಟ್ ನೇಮ್ ಹಾಕೊಂಡಿರ್ತೀರ. ಸೊ ಆ ಪ್ರಾಡಕ್ಟ್ ನಿಮ್ಗೆ 1ನೇ ತಾರೀಕು 8ನೇ ತಿಂಗಳಲ್ಲಿ ಒಂದು 5,000 ಸೇಲ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ನೀವು ಕಲೆಕ್ಷನ್ ಅಂದ್ರೆ ಸೇಲ್ಸ್ ಅಲ್ಲಿ ಎಂಟ್ರಿ ಮಾಡ್ತೀರಾ. ನೆಕ್ಸ್ಟ್ ಪ್ರಾಡಕ್ಟ್ ಒಂದು 6,826, 6,754, 4,530, 8,765, ಈ ತರ ಟೋಟಲ್ 31,927 ರೂಪಾಯಿ ಆಗಿದೆ. ಸೊ ಇದನ್ನ ನೀವು ನಂಬರ್ಸಿಗೆ ಕನ್ವರ್ಟ್ ಮಾಡ್ಕೊಳ್ಳಿ ಒಂದ್ಸಲ, ನಿಮ್ಗೆ ಈಸಿ ಆಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಡಿಸೆಂಬರ್ ಪಾಯಿಂಟ್ ಪಾಯಿಂಟ್ ಮಾಡ್ಕೊಳ್ಳಿ. ಕಲೆಕ್ಷನ್ಸ್ ಕ್ಯಾಶ್ ಅಲ್ಲಿ ಒಂದ 5,000 ಇಷ್ಟು ಬಂದಿದೆ, 5,453. ಕಾರ್ಡ್ಸ್ ಅಲ್ಲಿ ಒಂದ್ 15,000 ಬಂದಿದೆ. ಸರಿನಾ, ಫೋನ್ ಪೇ, ಭೀಮು, ಗೂಗಲ್ ಪೇ ನಲ್ಲಿ ಒಂದ್ 10,000 ಬಂದಿದೆ. ಭೀಮ್ ಅಲ್ಲಿ 1,474 ಇಷ್ಟು ಬಂದಿದೆ. ಸೊ ಡಿಫ್ರೆನ್ಸ್ ನಮ್ಗೆ ಟೋಟಲ್ ಆಗ್ಬೇಕು. ಇಲ್ಲೇನಾದ್ರು ಅಕಸ್ಮಾತ್ 1,400 ಬಂದಿತ್ತು ಅಂತ ಅನ್ಕೊಂಡ್ರೆ ನಿಮ್ಗೆ ಡಿಫ್ರೆನ್ಸ್ ಅಮೌಂಟ್ 74 ರುಪೀಸ್ ತೋರಿಸ್ತಾ ಇರುತ್ತೆ. ಆ 74 ರುಪೀಸ್ ಏನಾಗಿದೆ ಅಂತ ನೀವು ಚೆಕ್ ಮಾಡ್ಕೋಬೇಕು ಅವಾಗ. ಸರಿನಾ, ನೆಕ್ಸ್ಟ್ ಇದೇ ತರ ಪ್ರತಿ ಒಂದ್ ದಿನಾನು ಅವತ್ತಿಂದ ಅವತ್ತಿಂದು ಡೇ ಸೇಲ್ಸ್ ಮತ್ತೆ ಕಲೆಕ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಫುಲ್ ಕಲೆಕ್ಷನ್ ಆಗಿದೆಯಾ ಅಂತ ಸಿಗುತ್ತೆ ನಿಮ್ಗೆ, ಟೋಟಲ್ ಸೇಲ್ ಎಷ್ಟು ಆಗಿದೆ ಅಂತ ಸಿಗುತ್ತೆ, ಕ್ಯಾಶ್ ಅಲ್ಲಿ ಎಷ್ಟು ಬಂತು, ಕಾರ್ಡ್ ಅಲ್ಲಿ ಎಷ್ಟು ಬಂತು, ಚೆಕ್ ಅಲ್ಲಿ ಎಷ್ಟು ಬಂತು, ಆನ್ಲೈನ್ ಪೇಮೆಂಟ್ ಎಷ್ಟು ಬಂತು, ಪೆಂಡಿಂಗ್ ಎಷ್ಟಿದೆ, ಸೊ ಯಾರ್ಯಾರು ಕೊಡ್ಬೇಕು ಇನ್ನ ಪೆಂಡಿಂಗು, ಅದೆಲ್ಲ ಇದರಲ್ಲಿ ಗೊತ್ತಾಗುತ್ತೆ. ಮತ್ತೆ ನಿಮ್ಗೆ ಮಂತ್ ಟೋಟಲ್ನು ಇಲ್ಲಿ ಮಾಡ್ಕೋಬಹುದು. ಸೊ ನಾವಿಲ್ಲಿ ಸಮ್ ಹಾಕೊಂಡು ಆಲ್ಟ್ ಇಸ್ ಈಕ್ವಲ್ ಹಾಕೊಂಡ್ರೆ ಫುಲ್ ಅಲ್ಲಿಂದ ಇಲ್ಲಿವರೆಗೂ ಸೆಲೆಕ್ಟ್ ಆಗುತ್ತೆ. ಸೊ 1ನೇ ತಾರೀಕಿಂದ 31ನೇ ತಾರೀಕು ಸೆಲೆಕ್ಟ್ ಆಗುತ್ತೆ. ಸೊ 1ನೇ ತಾರೀಕಿಂದ 31ನೇ ತಾರೀಕು ಐಟಮ್ ನಂಬರ್ ಒನ್ ಅನ್ನೋದು 5,000 ಸೇಲ್ ಆಗಿದೆ. ಯಾಕಂದ್ರೆ ನಾವು ಒಂದಿನ ಎಂಟ್ರಿ ಮಾಡಿದ್ದೀನಿ, ಪ್ರತಿಯೊಂದು ಎಂಟ್ರಿ ಮಾಡ್ತಾ ಹೋದಾಗ್ಲೂ ಸೇಮ್ ಅದೇ ತರ ಆಗುತ್ತೆ. ಸೊ ಎಲ್ಲದು ಅದೇ ತರ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಪೆಂಡಿಂಗ್ ಎಷ್ಟಿದೆ ನಿಮ್ಗೆ, ಟೋಟಲ್ ಆ ಮಂತ್ ಇಂದು ಟೋಟಲ್ ಎಷ್ಟಾಗಿದೆ, ಕಲೆಕ್ಷನ್ ಎಷ್ಟಾಗಿದೆ, ಪೂರ್ತಿ ಮಂತ್ ಎಂಡ್ ವರ್ಗು ನಿಮಗೆ ಗೊತ್ತಾಗುತ್ತೆ. ಸರಿನಾ, ನಿಮ್ಗೆ ಇದೇ ತರ ವಿಡಿಯೋಸ್ಗಳು ಬೇಕು ಅಥವಾ ಇನ್ನು ಹೆಚ್ಚಿನದಾಗಿ ವಿಡಿಯೋಸ್ ಬೇಕು, ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಇದೇ ತರ ವಿಡಿಯೋ ಹೆಚ್ಚು ಬೇಕು ಅಂದ್ರೆ ನಮ್ಮ ಚಾನಲ್ನ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ.